ಕುರುಪುರ ಬಂಟರ ಮಾತೃ ಸಂಘ ಗೌರವಾನ್ವಿತ ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 11 ಧರ್ಮೋ ರಕ್ಷತಿ ರಕ್ಷಿತ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿರುವುದು ಭಯ ಭಕ್ತಿ ಧನ್ಯತೆ ನಾವು ದೇವರನ್ನು ನಂಬಿದಲ್ಲಿ ಆ ಶಕ್ತಿ ನಮ್ಮನ್ನು ಎಂದೆಂದಿಗೂ ಕಾಯುವುದು ನಾವು ಸತ್ಯದಲ್ಲಿ ನಡೆದೆವು ಎಂದಾದರೆ ಆ ಸತ್ಯ ನಮ್ಮನ್ನು ಸತ್ಯ ಪಥದಲ್ಲಿ ಮುನ್ನಡೆಸುವುದು ಇದು ನಾವು ಕಂಡ ನೈಜತೆ ಇದೆ ಸನಾತನ ಧರ್ಮದ ಅಡಿಪಾಯ ಇದೀಗ ನಿಮ್ಮ ಮುಂದೆ ಪಂಡರಾಪುರದ ಮಹೋಲಿ ನೃತ್ಯ ಓಠಿ ಭಕ್ತಿ ಸುರ ಸರ ಸಂತಾಂತ ಮಹೇರ ಮಹೇರ ಪಂಡರಪುರ अरे वाह, आज तो माँ बेटे दोनों विठ्ठल की आरती में आए हैं। अब इन दोनों विठ्ठल को आप ही संभालिए, मुझे कुएं से पानी लेने जाना है। हाँ, दे दो जी से हमारे पास। उसकी तरफ ध्यान रखिएगा। हाँ हाँ। हो गया विठ्ठल मुझसे, ये किस पाप का दंड मिला है? विठ्ठल विठ्ठल, अब भी उस काले का ही नाम ले रहे हो। ऐसे कठोर हृदय वाले काले के लिए मेरे घर में कोई स्थान नहीं है। ऐसा अनर्थ मत करो, मत करो। अरे अनर्थ हो चुका है, अब मैं जो करने जा रही हूँ यदि वो पहले किया होता तो मेरा बच्चा जीवित होता। धन्य है तू गोरा, तूने इतनी कठिन परिस्थिति में भी अपने विठ्ठल का साथ नहीं छोड़ा।
तुम भी धन्य हो माते जो अपने पुत्र के लिए भगवान तक से लड़ने को तैयार हो गई। ಚಪ್ಪಾಳೆ ತಟ್ಟಿ ಅಂತ ಹೇಳೋ ಅಗತ್ಯನೇ ಇಲ್ಲ ನಮಗೆ ಇವತ್ತು, ನಿರೂಪಣೆ ಮಾಡೋರಿಗೆ ಕೆಲಸವೇ ಇಲ್ಲ ಅದರದ್ದು. ಅಷ್ಟು ಅದ್ಭುತವಾದಂತಹ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆದಂತಹ ಪ್ರದರ್ಶನಗಳು, ಕಾಂಪಿಟೀಷನ್. ಹಾಗೆ ಈಗ ಇವರನ್ನ ಗೌರವಿಸುವುದಕ್ಕೆ ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಬಿ ಉದಯ್ ಕುಮಾರ್ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷರಾಗಿರುವ ಭಾಗವಹಿಸಿದ ಎಲ್ಲಾ ಬಂಟ ಕಲಾವಿದರು ವೇದಿಕೆಯಲ್ಲಿ ಉಪಸ್ಥಿತರುವಂತೆ ವಿನಂತಿಸ್ತಾ ಇದ್ದೇವೆ. ಕಲಾವಿದರು ವೇದಿಕೆಗೆ ಬರಬೇಕು. ಹಾಗೆ ಗುರುಪುರ ಬಂಟರ ಮಾತೃ ಸಂಘದಿಂದ ಶ್ರೀಯುತ ಸಂತೋಷ್ ಶೆಟ್ಟಿಯವರು, ಹಾಗೆ ಸುಗಿ ಸುಧಾಕರ್ ಶೆಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಗುರುಪುರ ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಿನ್ನೆಲೆಯಲ್ಲಿ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕು. ಬೆಳಿಗ್ಗೆಯಿಂದ ಭಾವೈಕ್ಯ ವೇದಿಕೆಯಲ್ಲಿ ಬಂಟ ಸಮುದಾಯದ ಕಲಾವಿದರಿಂದ ಅನಾವರಣಗೊಂಡಂತಹ ಸಾಂಸ್ಕೃತಿಕ ಸ್ಪರ್ಧೆಯನ್ನ ತಾವೆಲ್ಲರೂ ಕೂಡ ವೀಕ್ಷಿಸಿದ್ದೀರಿ. ಎಲ್ಲ ಬಂಟ ಸಮುದಾಯದ ಬಾಂಧವರು ಚಪ್ಪಾಳೆಯ ಮೂಲಕ ಎಲ್ಲ ಕಲಾವಿದರನ್ನು ಹಾರೈಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಕಾರ್ಯದರ್ಶಿಯಾಗಿರುವ ಶ್ರೀಯುತ ಜೇಕರ್ ಶೆಟ್ಟಿ ಇಂದ್ರಾಳಿ ಅವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಗುರುಪುರ ಬಂಟರ ಮಾತೃ ಸಂಘ ವೇದಿಕೆಯ ಮುಂಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಕಾಸರಗೋಡಿನಿಂದ ಬೈಂದೂರು ಶಿರೂರಿನ ತನಕ ನೆಲೆ ನಿಂತಿರುವಂತಹ ಬಂಟರ ಸಾಂಸ್ಕೃತಿಕ ಮಹಾ ಸಮಾಗಮ ಸಂಗಮ ಎಲ್ಲವನ್ನ ಪ್ರತಿಯೊಂದು ನೃತ್ಯ ರೂಪಕಗಳಲ್ಲಿ ನೋಡ್ತಾ ಇದ್ವಿ. ಹಾಗೆ ಈ ಕಾಂಪಿಟೇಷನ್ ನ ವಿನ್ನರ್ ಯಾರು ಅನ್ನೋದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಇದೀಗ ಗುರುಪುರ ಬಂಟರ ಮಾತೃ ಸಂಘದಿಂದ ಬಂಡರಾಪುರದಿಂದ ವಿಠಲನನ್ನ ಕರೆತಂದ ಗುರುಪುರ ಬಂಟರ ಮಾತೃ ಸಂಘದ ಎಲ್ಲ ಪುಟಾಣಿ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಎಲ್ರಿಗೂ ನಮಸ್ಕಾರ. ನಿಜವಾಗಿಯೂ ನಾವು ಇಲ್ಲಿ ಕಾರ್ಯಕ್ರಮ ನೀಡುವ ಅಂದಾಜಿನಲ್ಲಿ ಇರಲಿಲ್ಲ, ಮಕ್ಕಳಿಗೆಲ್ಲ ಎಕ್ಸಾಮ್ ಇದ್ದ ಕಾರಣ. ನಾವು ಈ ಕಾರ್ಯಕ್ರಮವನ್ನು ತಪ್ಪಿಸ್ತಿದ್ರೆ ಬಂಟ ಸಮಾಜಕ್ಕೆ ದ್ರೋಹ ಬಾಗಿದಂಥ ಅನ್ಯಾಯ ನಮ್ಮಿಂದ ಆಗ್ತಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ಖಂಡಿತವಾಗಿಯೂ ಕುಂದಾಪುರದಿಂದ ಶಿರೂರಿನಿಂದ ಕಾಸರಗೋಡಿನ ತನಕ ನಮ್ಮ ಸಮಾಜ ಹಬ್ಬಿಕೊಂಡಿದೆ. ಇವತ್ತು ಮೊದಲೆಲ್ಲ ಕುಂದಾಪುರ ಬಂಟ ಸಂಘ, ಮಂಗಳೂರು ಬಂಟರು ಅಂತಿತ್ತು, ಇವತ್ತು ಯಾವುದೂ ಇಲ್ಲ, ಸಂಪೂರ್ಣ ಬಂಟ ಸಮಾಜ ಎನ್ನುವಂಥ ಒಂದು ಹೆಸರು ಮಾತ್ರ ಇದೆ. ನಿತ್ಯಾನಂದ ಶೆಟ್ಟರವರ ಶ್ರಮ, 10 ವರ್ಷಗಳಲ್ಲಿ ಮಾಡಿದಂಥ ಶ್ರಮವನ್ನು ನಾವು ಇಡೀ ಬಂಟ ಸಮಾಜ ಮನಸಾರೆ ಕೊಂಡಾಡಲೇಬೇಕು. ಮಾತ್ರವಲ್ಲದೆ ನಿತ್ಯಾನಂದ ಶೆಟ್ಟರೆ, ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಆಗಲಿ, ಸಮಾಜದಲ್ಲಿ ಯುವ ಬಾಂಧವರು ಯುವಕರು ಈ ಸಮಾಜದ ಗಟ್ಟಿ ಹೃದಯವನ್ನು ಕಟ್ಟಬೇಕು, ಗಟ್ಟಿ ಸಮಾಜವನ್ನು, ಸುದೃಢವಾದ ಬಂಟ ಸಮಾಜವನ್ನು ಕಟ್ಟಬೇಕು. ಅದಕ್ಕಾಗಿ ನಮ್ಮಲ್ಲಿ ಹಿರಿಯರಾದಂಥ ಸದಾಶಿವ ಶೆಟ್ಟರು, ಪ್ರಕಾಶ್ ಶೆಟ್ಟರಂತಹ ಧೀಮಂತ ನಾಯಕರುಗಳಿದ್ದಾರೆ. ನಿಮ್ಮ ಸಾಧನೆ, ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ, ಇದಕ್ಕೆಲ್ಲರಿಗೂ ಎಲ್ಲಕ್ಕೂ ನಾವು ಹ್ಯಾಟ್ಸಪ್ ಅಂತ ಹೇಳುತ್ತಾ, ಯಾವಾಗ ಕುಂದಾಪುರದಲ್ಲಿ ಕಾರ್ಯಕ್ರಮ ಆದರೂ ಗುರುಪುರ ಬಂಟ ಸಂಘ ಖಂಡಿತವಾಗಿ ಅದರಲ್ಲಿ ಭಾಗವಹಿಸ್ತದೆ ಎನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ಅಭಿನಂದನೆ ಅರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಬಂಟ್ಸ್. ವಂದನೆಗಳು. ಹಾಗೆ ಆ ತುದಿಯಿಂದ ಈ ತುದಿಯವರೆಗೆ ಬಂದು ಕಾರ್ಯಕ್ರಮ ನೀಡಿರುವಂತಹ ಎಲ್ಲ ಸದಸ್ಯರಿಗೂ, ಇದಕ್ಕೆ ಕಾರಣೀಕರ್ತರಾದವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುವಂತಹ ಹೊತ್ತಿದು. ಭಾವೈಕ್ಯ 2024 ರಾಷ್ಟ್ರ ಮಟ್ಟದ 1,10,000 ರೂಪಾಯಿ ನಗದು ಬಹುಮಾನದೊಂದಿಗೆ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಂಟರ ಸಂಘ ಗುರುಪುರ,
ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೇನೆ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಆಗಮಿಸಬೇಕು. ಈ ಬಹುಮಾನವನ್ನು ಬೆಳ್ಳಾಡಿ ಅಶೋಕ್ ಶೆಟ್ಟಿ ಅವರು, ನಮ್ಮ ಸಂಘದ ಗೌರವ ಮಹಾಪೋಷಕರು, ಈ ದಿನ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ ಗುರುಪುರ ಬಂಟರ ಸಂಘದವರಿಗೆ 110,000 ರೂಪಾಯಿ ನಗದು ಬಹುಮಾನ. ಎಲ್ಲ ಪದಾಧಿಕಾರಿಗಳು ಆಗಮಿಸಬೇಕು. ಗುರುಪುರ ಬಂಟರ ಸಂಘದ ಅಧ್ಯಕ್ಷರು ತಿಳಿಸ್ತಾ ಇದ್ದಾರೆ, ಎಲ್ಲರೂ ಸಹ ವೇದಿಕೆಗೆ ಆಗಮಿಸಬೇಕು. ನಮ್ಮ ಕೊರಿಯೋಗ್ರಾಫರ್ ದೀಕ್ಷಿತ್ ಸರ್, ಕೊರಿಯೋಗ್ರಾಫರ್ ದೀಕ್ಷಿತ್ ಸರ್ ಎಲ್ಲ ಬರಬೇಕು. ಸಂಘದ ಎಲ್ಲ ಪದಾಧಿಕಾರಿಗಳು ದಯಮಾಡಿ, ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಶೆಟ್ರು ಹಾಗೂ ಎಲ್ಲ ಪದಾಧಿಕಾರಿಗಳು, ನಮ್ಮ ದೊಡ್ಡ ಡೊನೇಟರ್ ಉಮಾವತಿ ಶೆಟ್ರು ಅವರು ದಯಮಾಡಿ ವೇದಿಕೆ ಬರಬೇಕು. ಪಂಡರಾಪುರದಿಂದ ವಿಠಲನನ್ನ ಕುಂದಾಪುರಕ್ಕೆ ಕೋಟೇಶ್ವರದ ಯುವ ಮೆರಿಡಿಯನ್ಗೆ ಕರೆತಂದ ಗುರುಪುರ ಬಂಟರ ತಂಡ ಪ್ರಥಮ ಬಹುಮಾನದೊಂದಿಗೆ. ಬಹುಮಾನವನ್ನು ಸ್ವೀಕರಿಸಿದ ಎಲ್ಲ ಬಂಟರ ಸಂಘದವರಿಗೆ ಹೃದಯಾಂತರದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಬಹುಮಾನವನ್ನು ವಿತರಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.